ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಹೊಸ ಯೋಜನೆಗಳ ಬಗ್ಗೆ ಕುತೂಹಲ ಇರುತ್ತೆ ನಾನು ಆ ಕೆಲಸವನ್ನು ಮಾಡಿದರೆ ಹೇಗಿರುತ್ತೆ ಅದರಿಂದ ಯಾವ ರೀತಿಯ ಪ್ರತಿಫಲವನ್ನು ನಾನು ಪಡ್ಕೊಳ್ಬಹುದು ಅದನ್ನು ಒಂದು ಸಾರಿ ನಾನು ಪ್ರಯತ್ನ ಮಾಡಬೇಕು ಅಂತಕ್ಕಂತಹ ಕುತೂಹಲ ಮನಸ್ಸಿನಲ್ಲಿ ಈ ದಿವಸ ಹೆಚ್ಚಾಗುವಂಥದ್ದಾಗತ್ತೆ ಸಂಗಾತಿ ಪರಸ್ಪರವಾಗಿ ಗಂಡ ಹೆಂಡತಿಯರು ನಿಮ್ಮ ನಿಮ್ಮ ಭಾವನೆಗಳನ್ನು ಗೌರವಿಸ್ತಕ್ಕಂಥದ್ದು ಮನಸ್ಸಿನಲ್ಲಿ ಏನಾದರೂ ಒಂದು ಆಲೋಚನೆಯನ್ನು ಮಾಡಿ ಸತಿಪತಿಗಳು ಅದನ್ನು ಪರಸ್ಪರವಾಗಿ ಆ ವಿಚಾರವನ್ನು ಹಂಚಿಕೊಂಡ್ರೆ ವಿನಿಮಯ ಮಾಡಿಕೊಂಡ್ರೆ ಅದನ್ನು ನೀವು ಯೋಚನೆ ಮಾಡಿರ್ತಕ್ಕಂತಹದ್ದು ಸರಿಯಾಗಿದೆ ಎಂಬತಕ್ಕಂತಹ ಉತ್ತಮ ಅಭಿಪ್ರಾಯಕ್ಕೆ ಅವಕಾಶ ಇರತಕ್ಕಂತಹ ದಿವಸ ಸಾಂಸಾರಿಕವಾಗಿ ಸುಖ ನೆಮ್ಮದಿ ಎಲ್ಲವನ್ನೂ ಕೂಡ ಈ ದಿವಸ ಕಾಣಬಹುದಾಗಿರುತ್ತೆ ಬಹಳ ವಿಶೇಷವಾದಂತಹ ದಿವಸ ಅಂತ ಹೇಳಿ ಅದನ್ನು ಗಮನಿಸ್ಕೊಳ್ಳಿ ಆದಾಯದ ಮೂಲದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡ್ತೀರಿ ಯಾವ ರೀತಿ ಆದಾಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅಥವಾ ಬರ್ತಿರತಕ್ಕಂತಹ ಆದಾಯವನ್ನು ಹೇಗೆ ಗಟ್ಟಿ ಮಾಡಿಕೊಳ್ಬೇಕು ಈ ವಿಚಾರದಲ್ಲಿ ಸ್ವಲ್ಪ ಚಿಂತನೆಯನ್ನು ನಡೆಸುವಂಥದ್ದು ಅಕ್ರಮವಾಗಿ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಶಿಕ್ಷೆಯ ಸೂಚನೆ ಇದೆ ಸ್ವಲ್ಪ ಗಮನಿಸ್ಕೊಳ್ಬೇಕು ಅದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಟ್ಟ ಹಾಗಾಗತ್ತೆ ಆದ್ದರಿಂದ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಸರಿಯಾದಂತಹ ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಒಳ್ಳೆಯದು ವ್ಯವಹಾರದಲ್ಲಿ ಆಯ್ಕೆಗಳು ಬೇಕಾದಷ್ಟಿವೆ ನಿಮ್ಮ ಪಾಲಿಗೆ ಆದರೆ ನಿರ್ಧಾರ ನಿಮ್ಮದಾಗಿರಬೇಕು ಸರಿಯಾದಂತಹ ಗಟ್ಟಿ ನಿರ್ಧಾರವನ್ನು ಮಾಡಿದಾಗ ಯಶಸ್ಸನ್ನು ಹೊಂದಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ವೃಷಭರಾಶಿ ಈ ದಿವಸ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಕಡಿಮೆ ಇರತಕ್ಕಂಥದ್ದು ಕೆಲಸದ ಪ್ರಮಾಣ ಕಡಿಮೆ ಆಗುತ್ತೆ ಅಂತಲ್ಲ ಕೆಲಸದಿಂದ ಉಂಟಾಗತಕ್ಕಂತಹ ಒತ್ತಡ ಸ್ವಲ್ಪ ಕಡಿಮೆ ಇರುತ್ತೆ ಆರಾಮದಾಯಕವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಪರಿಪೂರ್ಣತೆಯಿಂದ ಗುರಿಯನ್ನು ಸಾಧಿಸುವಂತಹ ಒಂದು ಮನಸ್ಥಿತಿಯಲ್ಲಿ ಇರಬಹುದು ಅದಕ್ಕೆ ಅವಕಾಶ ಇರತಕ್ಕಂಥದ್ದಾಗುತ್ತೆ ನಿಧಾನವಾದಂತಹ ಫಲಿತಾಂಶವನ್ನು ಹೊಂದುತ್ತೀರಿ ಇವತ್ತು ಮಾಡಿದಂತಹ ಕೆಲಸ ಏನಿದೆ ಆ ಕೆಲಸಕ್ಕೆ ಸಂದಾಯವಾಗಬೇಕಾದಂತಹ ಫಲ ಫಲಿತಾಂಶ ಸ್ವಲ್ಪ ನಿಧಾನಗತಿಯಲ್ಲಿರುತ್ತೆ ಹಾಗಂತ ಅದಕ್ಕೆ ಕಾಯಬೇಕಾ ಅಂತ ಕೇಳಿದರೆ ದಿವಸಗಟ್ಟಲೆ ಕಾಯುವಂಥದ್ದಲ್ಲ ನೀವು ಮಾಡಿದಂತಹ ಕೆಲವೇ ಸಮಯದಲ್ಲಿ ನಿಮಗೆ ನಿಧಾನವಾಗಿ ಅದರ ಫಲ ಸಿಕ್ತಾ ಹೋಗ್ತಕ್ಕಂಥದ್ದಾಗುತ್ತೆ ಹೊಸ ಮನೆಯ ಖರೀದಿ ಖರೀದಿಯಾಗಬಹುದು ಅಥವಾ ಇರುವಂತಹ ಮನೆಯ ನವೀಕರಣವಾಗಬಹುದು ಇದರಲ್ಲಿ ನಿಮಗೆ ಖುಷಿಯನ್ನು ಕೊಡತಕ್ಕಂಥದ್ದು ಮನೆಯನ್ನು ಕೊಂಡುಕೊಳ್ತಕ್ಕಂತಹ ನಿರ್ಧಾರವನ್ನು ಮಾಡಿದರೆ ಮನೆಯ ನವೀಕರಣದ ನಿರ್ಧಾರವನ್ನು ಮಾಡಿದರೆ ನಾವು ಏನೋ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದೀವಿ ಜೀವನದಲ್ಲಿ ಅಭಿವೃದ್ಧಿಯ ಪಥವನ್ನು ಕಾಣ್ತಾ ಇದ್ದೀವಿ ಅಂತಕ್ಕಂತಹ ಒಂದು ಆತ್ಮತೃಪ್ತಿ ಅಥವಾ ಮನೋಬಲ ನಿಮ್ಮಲ್ಲಿ ಹೆಚ್ಚಾಗಿ ಕಾಣುವಂಥದ್ದಾಗತ್ತೆ ಒಳ್ಳೆಯ ಸುದ್ದಿಗಳಿಂದ ನೀವು ಉತ್ಸುಕರಾಗ್ತೀರಿ ಉಲ್ಲಾಸಭರಿತರಾಗ್ತೀರಿ ನಿಮ್ಮ ಸ್ನೇಹಿತ ವರ್ಗದಲ್ಲಿರ್ಬೋದು ಬಂಧುವರ್ಗದಲ್ಲಿರ್ಬೋದು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ವಿಚಾರವನ್ನು ಮಾತಾಡೋದಿರಬಹುದು ಅಥವಾ ನಿಮಗೆ ಒಳ್ಳೆಯ ವಿಷಯವನ್ನು ತಿಳಿಸುವಂಥದ್ದಿರ್ಬೋದು ಇದೆಲ್ಲವೂ ಕೂಡ ನಿಮಗೆ ಉತ್ಸುಕತೆಯನ್ನು ಹೆಚ್ಚು ಮಾಡುತ್ತೆ ಬೇರೆ ಬೇರೆ ಕೆಲಸಗಳಲ್ಲಿ ಆಸಕ್ತಿಯನ್ನು ಈ ಕೆಲಸವನ್ನು ನಾನು ಬಹಳ ಸಂತೋಷದಿಂದ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಡಿಮೆ ಆಗುತ್ತೆ ಓದುವ ವಿಚಾರದಲ್ಲಿ ಏಕಾಗ್ರತೆಯನ್ನು ಬಿಟ್ಟು ಉಳಿದೆಲ್ಲ ವಿಚಾರಗಳಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರ್ತೀರಿ ಆದರೆ ನಿಮ್ಮ ಮುಖ್ಯ ಉದ್ದೇಶ ಓದಿನ ಬಗ್ಗೆ ಆಸಕ್ತಿ ಇರುವಂಥದ್ದು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಲೇಬೇಕಾದಂಥದ್ದು ಬಹಳ ಮುಖ್ಯವಾಗಿರುತ್ತೆ ದೂರದ ಊರಿನ ಪ್ರವಾಸಕ್ಕೆ ಚಿಂತನೆಯನ್ನು ಮಾಡ್ತೀರಿ ಭವಿಷ್ಯದಲ್ಲಿ ಯಾವುದೋ ಪ್ರಯಾಣವನ್ನು ಮಾಡಬೇಕು ಪ್ರವಾಸವನ್ನು ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಅಂತಕ್ಕಂತಹ ಚಿಂತನೆ ಈ ದಿವಸದಲ್ಲಿ ನಿಮಗೆ ಬರತಕ್ಕಂಥದ್ದಾಗತ್ತೆ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ನಿಮ್ಮ ವೈಯಕ್ತಿಕವಾದಂತಹ ವಿಚಾರ ಏನಿದೆ ಅದು ಯಾವುದೂ ಕೂಡ ಬಹಿರಂಗವಾಗದಂತೆ ಬೇರೆಯವರಿಗೆ ಗೊತ್ತಾಗದಂತೆ ನೀವು ಕಾಪಾಡಿಕೊಳ್ಳಬೇಕು ಒಂದು ವೇಳೆ ಅದು ಗೊತ್ತಾಯಿತು ಅಂತಾದರೆ ನಿಮ್ಮೆಲ್ಲ ಕೆಲಸಗಳಿಗೆ ತೊಂದರೆಯಾಗುತ್ತೆ ವೈಯಕ್ತಿಕವಾಗಿ ಸಮಾಜದಲ್ಲಿ ನೀವು ನಿಸ್ತೇಜರಾಗ್ತೀರಿ ಅವಮಾನವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಆದಷ್ಟು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಗೌಪ್ಯವಾಗಿಡತಕ್ಕಂಥದ್ದು ಬಹಳ ಒಳ್ಳೆಯದಾಗಿದೆ ಆಳವಾದಂತಹ ಜ್ಞಾನ ಸಂಪಾದನೆಗೆ ಪ್ರಯತ್ನವನ್ನು ಮಾಡಬೇಕು ಯಾವುದೇ ವಿಷಯ ಇರಲಿ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀರೋ ಆ ಕ್ಷೇತ್ರಕ್ಕೆ ಅನುಗುಣವಾದಂತಹ ಸಹಕಾರಿಯಾದಂತಹ ಸಹಾಯವಾಗುವಂತಹ ವಿಚಾರಗಳನ್ನು ಆದಷ್ಟು ಸಂಪಾದನೆಯನ್ನು ಮಾಡಿ ವಿಷಯ ಸಂಪಾದನೆಯಿಂದ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ ಬೇರೆಯವರಿಗೆ ಆ ವಿಷಯಗಳನ್ನು ಹೇಳಲಿಕ್ಕೆ ನಿಮ್ಮ ಹತ್ರ ನಿರ್ದಿಷ್ಟವಾದಂತಹ ಸಂಗ್ರಹ ಇರುತ್ತೆ ಅಂತಕ್ಕಂತಹ ಹೆಮ್ಮೆ ವಿದ್ಯಾರ್ಥಿಗಳಿಗೆ ಕೆಲವು ಗೊಂದಲಗಳು ತಾವು ಆಯ್ಕೆ ಮಾಡಿಕೊಳ್ತಕ್ಕಂತಹ ವಿಷಯವಾಗ್ಬೋದು ಓದುವಂತಹ ವಿಷಯವಾಗಬಹುದು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೊಂದಲವನ್ನು ಉಂಟು ಮಾಡುತ್ತೆ ಸರಿಯಾದಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಸನ್ಮಾರ್ಗದಲ್ಲಿ ಹೋದಾಗ ನಿಮ್ಮ ವಿದ್ಯೆಗೆ ಯಾವುದೇ ರೀತಿಯ ಪ್ರತಿಬಂಧಕಗಳು ಅಡ್ಡಿ ಆಗದೇ ಇರುವ ಹಾಗೆ ನೀವು ಗಮನಿಸಬೇಕಾದಂಥದ್ದು ಸಾಂಸಾರಿಕವಾಗಿ ಅಗತ್ಯವಾದಂತಹ ಸೌಲಭ್ಯಗಳನ್ನು ಗಮನಿಸಬೇಕು ಕೇವಲ ನಿಮ್ಮ ಉದ್ಯೋಗ ಸಂಪಾದನೆ ಮಾತ್ರ ಅಲ್ಲ ಸಂಸಾರಕ್ಕೆ ಏನು ಅಗತ್ಯ ಇದೆ ಯಾವ ವ್ಯವಸ್ಥೆಯನ್ನು ಮಾಡಬೇಕು ಅದರ ಬಗ್ಗೆ ಗಮನ ಕೊಟ್ಟು ಆ ವ್ಯವಸ್ಥೆಯನ್ನು ನೀವು ಖುದ್ದಾಗಿ ಮಾಡಲೇಬೇಕಾದಂತಹ ಜವಾಬ್ದಾರಿ ನಿಮ್ಮ ಮೇಲಿರತಕ್ಕಂಥದ್ದು ತಾಯಿಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ಬೋದು ನಿಮ್ಮ ಗ್ರಹಗತಿಯ ಬಲದಿಂದ ಗ್ರಹಚಾರದಿಂದ ತಾಯಿಯವರ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ತೇವೆ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದಾಗತ್ತೆ ಉದ್ಯೋಗದಲ್ಲಿ ತುಂಬ ಉತ್ಸುಕರಾಗಿರ್ತೀರಿ ಕೆಲಸ ಮಾಡೋದರಲ್ಲಿ ನಿಮ್ಮ ಯಾವ ಕರ್ತವ್ಯ ಇದೆ ಅದರ ಬಗ್ಗೆ ಹೆಚ್ಚಿನ ಉತ್ಸಾಹ ಇರುತ್ತೆ ಇದರ ಜೊತೆ ಜೊತೆಯಲ್ಲಿ ತಾಯಿಯವರ ಆರೋಗ್ಯ ಮನೆಯ ಸಾಂಸಾರಿಕವಾದಂತಹ ವಿಚಾರದಲ್ಲೂ ಕೂಡ ಹೆಚ್ಚಿನ ಗಮನ ಇಟ್ಟುಕೊಳ್ತಕ್ಕಂಥದ್ದು ಒಳಿತಾಗಿ ಕಾಣುವಂಥದ್ದು ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ನಿಮ್ಮ ಕೆಲಸದ ಬಗ್ಗೆ ಸರಿಯಾದಂತಹ ನಿರ್ಣಯ ಇರಲಿ ಯಾವಾಗ ಕೆಲಸಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡು ಅದು ಕಾರ್ಯರೂಪಕ್ಕೆ ಬಂದಾಗ ಆ ಯೋಜನೆಯಲ್ಲಿ ವ್ಯತ್ಯಾಸವಾದರೆ ಆ ಕೆಲಸ ಸರಿಯಾಗಿ ಗುರಿ ಮುಟ್ಟತಕ್ಕಂತಹ ಒಂದು ಸ್ಥಿತಿಯಲ್ಲಿ ಇರುವುದಿಲ್ಲ ಇದರಿಂದ ನಿಮ್ಮ ಉದ್ದೇಶ ಏನಿದೆ ಅದು ನೆರವೇರುವುದಿಲ್ಲ ಹಾಗಾಗಿ ಸರಿಯಾದಂತಹ ನಿರ್ಣಾಯಕವಾದಂತಹ ವಿಚಾರಕ್ಕೆ ನೀವು ಬರಬೇಕಾದಂತಹದ್ದು ವ್ಯಾಪಾರದಲ್ಲಿ ಹೂಡಿಕೆ ಮಾಡಬೇಕು ಅಂತ ಆಸೆ ಆದರೆ ಹಿಂಜರಿಕೆ ಎಲ್ಲಿ ಏನು ನಷ್ಟ ಆಗಿಬಿಡುತ್ತೋ ಎಲ್ಲಿ ಹಣವನ್ನು ಕಳ್ಕೊಂಬಿಡ್ತೇನೋ ಅಂತಕ್ಕಂತಹ ಭಯ ನಿಮ್ಮನ್ನು ಕಾಡುವಂತಹದ್ದು ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸ ಅದಕ್ಕೆ ಯಾವ ಅವಕಾಶವೂ ಇಲ್ಲ ಹಾಗಾಗಿ ಸರಿಯಾದಂತಹ ಆಲೋಚನೆಯನ್ನು ಮಾಡಿ ಹಣ ಹೂಡಿಕೆಯನ್ನು ಮಾಡಬಹುದು ಖರ್ಚಿಗೆ ಕಡಿವಾಣ ಹಾಕಬೇಕು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಬೇಕು ಯಾವಾಗ ದುಂದು ವೆಚ್ಚ ಆಗುತ್ತೆ ಮಾನಸಿಕವಾಗಿ ತಳಮಳ ಶುರುವಾಗುತ್ತೆ ಮುಂದಿನ ಗತಿಯೇನು ಮುಂದಿನ ಸ್ಥಿತಿ ಏನು ಇದೆಲ್ಲದರ ಬಗ್ಗೆ ವಿಚಾರ ಮನಸ್ಸಿಗೆ ಬರತಕ್ಕಂಥದ್ದಾಗತ್ತೆ ಸಮಯ ನಿಮ್ಮ ಪರವಾಗಿದೆ ವಿನಿಯೋಗ ಮಾಡಿಕೊಡಿ ಇದರ ಅರ್ಥ ಟೈಮ್ ಚೆನ್ನಾಗಿದೆ ಅಂತ ಅರ್ಥ ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಳ್ಬೇಕು ಆಗ ಅದರಿಂದ ಆಗ್ತಕ್ಕಂತಹ ಲಾಭ ನಿಮ್ಮ ಕೈ ಸೇರುವಂಥದ್ದು ಗೌರವದ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಯಾರಾದರೂ ನಿಮ್ಮನ್ನು ಸ್ವಲ್ಪ ಅವಮಾನ ಮಾಡಿದರೆ ಅಥವಾ ನಿಮಗೆ ಸರಿಯಾದಂತಹ ಸ್ಥಾನಮಾನಗಳನ್ನು ಕೊಡದೇ ಇದ್ದರೆ ಆಗ ನಿಮ್ಮ ಮನಸ್ಸಿಗೆ ಬಹಳ ಘಾಸಿಯಾಗ್ತಕ್ಕಂಥದ್ದು ಅಂತಹ ಗೌರವವನ್ನು ನೀವು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಈ ದಿವಸದ ಸ್ವಭಾವದಲ್ಲಿ ಒಂದಾಗಿ ಕಾಣುವಂಥದ್ದು ಮಕ್ಕಳು ನಿಮ್ಮ ದಾರಿಗೆ ಬರ್ತಾರೆ ಅಂದರೆ ನೀವು ಹೇಳಿದ್ದನ್ನು ಕೇಳುವಂತಹ ಮನಸ್ಥಿತಿಯಲ್ಲಿ ಪರಿವರ್ತನೆ ಆಗತ್ತೆ ಅನ್ನುವಂತಹ ಅರ್ಥ ಅದೂ ಕೂಡ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು ಈಶ್ವರ ಆರಾಧನೆಯನ್ನು ಮಾಡಿ ಶುಭವಾದ